ರೆಡ್ಡಿ ಮಾದರಿಯಲ್ಲಿ ಮಾಜಿ ಶಾಸಕ ಶಿವರಾಮೇಗೌಡರು ಅವರ ಪುತ್ರಿ ಮದುವೆಗೆ ಒಂದು ಆಹ್ವಾನವನ್ನು ಹೊಡೆಸಿದ್ದಾರೆ, ಅಂದರೆ ಒಂದು ವಿಶೇಷ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸೊ ಎಲ್ಆರ್ ಶಿವರಾಮೇಗೌಡರ ಮಗಳ ವಿವಾಹಕ್ಕೆ ವಿಶೇಷ ಆಹ್ವಾನವನ್ನು ನೀಡಲಾಗಿದೆ. ನಾಗಮಂಗಲದ ಮಾಜಿ ಶಾಸಕ ಜೆಡಿಎಸ್ ಮುಖಂಡ ಎಲ್ಆರ್ ಶಿವರಾಮೇಗೌಡ ಡಿಸೆಂಬರ್ 6ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವಂತಹ ತಮ್ಮ ಮಗಳ ಮದುವೆಗೆ ಈ ರೀತಿಯಾಗಿ ಒಂದು ವಿಜೃಂಭಣೆಯ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮಾಜಿ ಶಾಸಕ ಶಿವರಾಮೇಗೌಡರ ಪುತ್ರಿ ಕಾವ್ಯ ರಾಜೀವ್ ವಿವಾಹ ಮಹೋತ್ಸವ ನಡೆಯುತ್ತೆ. ಸೊ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಪುತ್ರಿ ವಿವಾಹದ ಮಾದರಿಯಲ್ಲೇ ವಿಶೇಷ ಆಹ್ವಾನವನ್ನು ನೀಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವೈರಲ್ ಆಗಿದೆ ಈ ವಿಶೇಷ ವಿವಾಹ ಆಮಂತ್ರಣ. ಗೀತ ಸಂಯೋಜನೆ, ವಿಶೇಷ ಡಿಜಿಟಲೈಸ್ಡ್ನೊಂದಿಗೆ ವಿಭಿನ್ನವಾಗಿ ಆಮಂತ್ರಣವನ್ನು ಕೊಡಿಸಲಾಗಿದೆ ಅಥವಾ ಆಮಂತ್ರಣವನ್ನು ಕೊಡಲಾಗಿದೆ. ಇದು ಎಲ್ಆರ್ ಶಿವರಾಮೇಗೌಡರ ಪುತ್ರಿ ಭವ್ಯ ಜೊತೆಗೆ ಭವ್ಯಗೌಡ ಜೊತೆಗೆ ರಾಜೀವ್ ಅವರ ವಿವಾಹ ಮಹೋತ್ಸವಕ್ಕೆ ಅವರು ಒಂದು ಸಿದ್ಧಪಡಿಸಿದಂಥ ಅದ್ಧೂರಿ ಆಹ್ವಾನ ಆಮಂತ್ರಣ, ಒಂದು ಡಿಜಿಟಲೈಸ್ಡ್ ಆಮಂತ್ರಣ ಇದು. ಅದೇ ರೀತಿಯಾಗಿ ಇದು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇರುವಂತೆ ಇದೊಂದು ಎರಡನೇ ಬಾರಿ ಈ ರೀತಿಯಾಗಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಹ್ವಾನವನ್ನು ಕೊಡ್ತಾ ಇರುವಂಥ ರೀತಿ ನೋಡ್ತಾ ಇದ್ದೀವಿ. ಮೊದಲನೇದು ಜನಾರ್ದನ್ ರೆಡ್ಡಿ ಅವರ ಪುತ್ರಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಅವರು ಏನು ಪ್ರತಿ ಕಚೇರಿಗಳಿಗಾಗಿರಬಹುದು ಅಥವಾ ತಮ್ಮ ಬಂಧು ಮಿತ್ರರಿಗೆ ಕಳಿಸಿದ್ದಂಥ ಆಹ್ವಾನ ಪತ್ರಿಕೆನೇ ಆ ರೀತಿಯಾಗಿತ್ತು. ಅದನ್ನು ಆಮಂತ್ರಣ ಪತ್ರಿಕೆ ಓಪನ್ ಮಾಡಿದ್ರೆ ಒಂದು ಅಲ್ಲಿ ಒಂದು ಮಾನಿಟರ್ ಇತ್ತು ಚಿಕ್ಕದಾಗಿ, ಅಥವಾ ಒಂದು ಸ್ಕ್ರೀನ್ ಇತ್ತು, ಆ ಸ್ಕ್ರೀನ್ನಲ್ಲಿ ಪ್ಲೇ ಆಗ್ತಾ ಇತ್ತು ವಿಡಿಯೋ. ಈ ಆಮಂತ್ರಣ ಕೊಡುವಂಥ ಅಥವಾ ಆಮಂತ್ರಣ ನೀಡುವಂಥ ಒಂದು ವಿಡಿಯೋ ಸಾಂಗ್ ಪ್ಲೇ ಆಗ್ತಾ ಇತ್ತು. ಅದೇ ಮಾದರಿಯಲ್ಲಿ ಶಿವರಾಮೇಗೌಡರ ಪುತ್ರಿಯ ಆಮಂತ್ರಣ ಪತ್ರಿಕೆ ಕೂಡ ಭಾಳ ಗಮನ ಸೆಳೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಭಾಳ ವೈರಲ್ ಆಗಿದೆ ಭವ್ಯ ಹಾಗೆ ರಾಜೀವ್ ಅವರ ಮದುವೆಯ ಆಮಂತ್ರಣ ಪತ್ರಿಕೆ.